ಉತ್ತರ ಕರ್ನಾಟಕದ ಆಧುನಿಕ ಭಗೀರಥ ಬಬ್ಲೇಶ್ವರ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಗೃಹ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ಸದನದಲ್ಲಿ ಪ್ರವಾಹ ಸಂತ್ರಸ್ತರ ಪರ ಧ್ವನಿ ಎತ್ತಿದ್ದಾರೆ. ಇಂದು ಸದನದಲ್ಲಿ ನೆರೆ ಸಂತ್ರಸ್ತರ ಶಾಶ್ವತ ಪರಿಹಾರ ಸರ್ಕಾರ ನೀಡಬೇಕು ಎಂದು ಮಾಜಿ ಗೃಹ ಸಚಿವ ಶಾಸಕ ಎಂಬಿ ಪಾಟೀಲ್ ಸದನದಲ್ಲಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಪ್ರವಾಹ ಸಂತ್ರಸ್ತರ ಪರ ಧ್ವನಿ ಎತ್ತಿದ ಎಂಬಿಪಿ ಸತತ 10 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಮಾತನಾಡಿದ್ದಾರೆ, ಅದರಲ್ಲಿ ಬಹಳಷ್ಟು ಈ ಪ್ರವಾಹದ ಬಗ್ಗೆ ಏನು ಕ್ರಮಗಳನ್ನು ಕೈಗೊಂಡಿದ್ವಿ ಅನ್ನೋದನ್ನು ಮಾತನಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಗೆ ಗೊತ್ತಿದ್ದ ಹಾಗೆ ಏನು ಆಗಸ್ಟ್ ತಿಂಗಳು 2019 ಏನು ಭೀಕರವಾದಂತ ಒಂದು ಪ್ರವಾಹ ಆಯಿತು. ಇದು ಈ ಶತಮಾನದಲ್ಲೇನೇ 100 ವರ್ಷದ ನಂತರ ಏನು 1914-15 ಆಗಿತ್ತು. ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದೀನಿ ಅಂದ್ರೆ, 100 ವರ್ಷದ ಹಿಂದೆನೂ ಕೂಡ ಏನು ಪ್ರವಾಹ ಆಗಿತ್ತು, ಅದನ್ನು ಕೂಡ ಇಷ್ಟು ಭೀಕರವಾಗಿದ್ದ ಪ್ರವಾಹ ಆಗಿರಲಿಲ್ಲ. ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಅಲ್ಲಲ್ಲಿ ಈ ಮಾರ್ಕಿಂಗ್ಸ್ ಇದಾವೆ, ಪ್ರವಾಹ ಯಾವ ಲೆವೆಲ್ಗೆ ಬಂದು ಲೆವೆಲ್ಸ್ ಏನಿದಾವೆ ಅದನ್ನ ಮಾರ್ಕಿಂಗ್ ಮಾಡಿದ್ರು. ಅಂದ್ರೆ ಅದಕ್ಕೆ ಬಹಳ ಆ ಶತಮಾನದ ಹಿಂದೆ ಆಗಿದ್ದಂತ ಪ್ರವಾಹಕ್ಕಿಂತ ಇದು ಬಹಳ ದೊಡ್ಡದಾದಂತ ಪ್ರವಾಹ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಬಹಳಷ್ಟು ವಿಚಾರಗಳನ್ನ ಎಲ್ಲರೂ ಕೂಡ ತುಂಬಿಸು ವ್ಯಕ್ತಪಡಿಸಿದ್ದಾರೆ. ಈ ಪ್ರವಾಹ ಸರ್ಕಾರ ಆ ಪ್ರವಾಹ ಬಂದಲೆ ಅದನ್ನ ಅಧಿಕಾರಿಗಳು ತುಂಬಿಸು ಎಸ್ಟಿಮೇಟ್ ಮಾಡಿ ಇವತ್ತು ಸುಮಾರು 338,000 ಇನಿಷಿಯಲ್ ಅವರು ಎಕ್ಸ್ಪ್ಲೇನ್ ಮಾಡಿದಂಥದ್ದು 38,451 ಕೋಟಿ ರೂಪಾಯಿ. ಇದು NDRF ನಾರ್ಮ್ಸ್ ಪ್ರಕಾರ ಮಾಡಿರುವಂತಹದ್ದು. ನಿಜ ಹೇಳಬೇಕಂತ ಕೋಟಿಗಿಂತ ಜಾಸ್ತಿ ಇವತ್ತಿನ ದಿವಸ ನಷ್ಟ ಇವತ್ತಿನ ದಿವಸ ರಾಜ್ಯದಲ್ಲಿ ಆಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು 38,000 ಕೋಟಿ. ತದನಂತರ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರಧಾನಮಂತ್ರಿಗಳ ಭಾಷಣವನ್ನು ಕೂಡ ನೋಡ್ತಾ ಇದ್ದೆ ನಾನು ತುಮಕೂರಿನಲ್ಲಿ ಮಾಡುವಾಗ. ಅದು 38,000 ಹೋಗಿ 32,000 ಅದು ಹೇಗಿರ್ದಿದೆ ಗೊತ್ತಿಲ್ಲ, ಅದು ಹೇಗೆ ಕಮ್ಮಿ ಆಯ್ತು ಅಂತ ಗೊತ್ತಾಗಿಲ್ಲ. 32,000ನೇ ತುತ್ತು ದಿವಸ ತಗೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಮೊಟ್ಟ ಮೊದಲದಾಗಿ ಈ 38,000 ಒಂದು ಲಕ್ಷ ಕೋಟಿಗಿಂತ ಇವತ್ತು ದಿವಸ ಏನು NDRF ನಾರ್ಮ್ಸ್ ಪ್ರಕಾರ ಮಾಡಿದ್ರೆ ಇದನ್ನು ನಾವು ಒಪ್ಕೋತೀವಿ ಸರ್ಕಾರ ಮಾಡಿದ ನಂತರ. ಆದ್ರೆ ಇದನ್ನು 38,000 ಕೋಟಿನ ಇವತ್ತು ಹೇಗೆ ಅವರು ಹೊಂದಿಸ್ತಾರೆ ಪ್ರಮುಖವಾದಂತ ಪ್ರಶ್ನೆ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಇಲ್ಲಿವರೆಗೆ ಬಂದಿರುವಂತದ್ದು ಸುಮಾರು 1869 ಕೋಟಿ ರೂಪಾಯಿಯಲ್ಲಿ 1652 ಕೋಟಿ ರೂಪಾಯಿ ಇವತ್ತು ದಿವಸ ಬಂದಿದೆ. ರಾಜ್ಯ ಸರ್ಕಾರದಿಂದ ಏನೆಲ್ಲ ಖರ್ಚು ಮಾಡಿದೆ ಇದೆಲ್ಲಾನು ಕೂಡ ನೋಡಿದ್ರೆ ನನಗೆ ಅನ್ಸು ಮಟ್ಟಿಗೆ 3,000-4,000 ಕೋಟಿಗಿಂತ ಜಾಸ್ತಿ ಇವತ್ತಿನ ದಿವಸ ಖರ್ಚಾಗಿಲ್ಲ. 3,000-4,000 ಕೋಟಿಗಿಂತ ಜಾಸ್ತಿ ಖರ್ಚು ಆಗದೆ ಇದ್ದಾಗ ಇನ್ನು ಉಳಿದಿರುವಂತದ್ದು ಸುಮಾರು 28,000 ಕೋಟಿ. ಸನ್ಮಾನ್ಯ ಅಧ್ಯಕ್ಷರೇ, 38,000-32,000 ಕೋಟಿ ಇವತ್ತು ಅವ್ರು ಏನೇ ಹೇಳಿದಂತ ಏನು ಅಂದಾಜು ಮಾಡಿದಂತ ಸರ್ಕಾರ ಅಂದಾಜು ಮಾಡಿದಂತ ಇದರಲ್ಲಿ ಈ ಕೇಂದ್ರ ಸರ್ಕಾರದಿಂದ 1869 ಕೋಟಿ ರಾಜ್ಯ ಸರ್ಕಾರದಿಂದ ಎಷ್ಟು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ತಮ್ಮ ಉತ್ತರದಲ್ಲಿ ಹೇಳ್ತಾರೆ. ನಮ್ಗನ್ಸ್ತದೆ ಬಹಳ 3,000-4,000 ಕೋಟಿ ಇನ್ನು ಉಳಿದಿರುವಂತದ್ದು 28,000 ಕೋಟಿಯಲ್ಲಿ ತರ್ತಾರೆ. ಮತ್ತೆ ಈಗಾಗಲೇ 6 ತಿಂಗಳು ಮುಗಿದೋಗಿದೆ. ಇಲ್ಲಿವರೆಗೆ ಏನು ಪ್ರವಾಹದಲ್ಲಿ ತುಂಬಿಸ ನೊಂದಂತ ಜನ ಅವ್ರಿಗೆ ಮನೆ ಕಟ್ಟಲಕ್ಕಾಗ್ಲಿ ಬೆಳೆ ಪರಿಹಾರ ಆಗ್ಲಿ ಇನ್ನಿತರ ಎಲ್ಲ ಸೌಲಭ್ಯಗಳು ಸಿಗ್ಬೇಕಾಗಿತ್ತು. ಆದ್ರೆ ಅಂತದ್ ಯಾವ್ದನ್ನು ಕೂಡ ಪದ್ಧತಿ ಅವತ್ತು ದಿವಸ ಕಾಣ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ನಾವು ನೋಡಿದಾಗ ಅನೇಕ ಕಡೆ ಸರ್ವೆ ಮಾಡಿದಂತದ್ದು ಸಮರ್ಪಕವಾಗಿ ಸರ್ವೆ ಆಗಿಲ್ಲ. ಯಾಕಂದ್ರೆ ನಾನು ಬಹಳ ಅತ್ಯಂತ ಗಂಭೀರವಾಗಿ ಮಾತಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ನಾನು ಸುಮಾರು 50 ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ. ಎಲ್ಲ ಕಡೆನೂ ಕೂಡ ನಾವು ಅಡ್ಡಾಡಿ ಬಂದಿದ್ದೀವಿ, ಎಲ್ಲ ಬಸ್ಸಿನಲ್ಲೂ ಕೂಡ ಅಡ್ಡಾಡಿ ಬಂದಿದ್ದೀನಿ. ನಾವು ಅಡ್ಡಾಡಿದ್ದೀವಿ, ಈಶ್ವರ್ ಖಂಡ್ರೆ ಅಡ್ಡಾಡಿದ್ದಾರೆ, ಎಸ್ ಕೆ ಪಾಲ್ ಸಾಹೇಬ್ರು ಇದಾರೆ ಇಲ್ಲಿ, ಎಲ್ಲರೂ ಕೂಡ ಹತ್ತು ದಿವಸ ಅಲ್ಲಿ ಪ್ರವಾಹ ಬಂದಾಗ ನಾವು ಹೋಗಿದ್ದೀವಿ. ಆದ್ರೆ ಆ ಲೆಕ್ಕ ಆ 38,000-32,000 ಮತ್ತು ಈಗಿರುವಂತಹ ಏನು ವೆಚ್ಚ ಆಗಿದೆ, ಇನ್ನು ಮುಂದೆ ಯಾವ ರೀತಿ ಅದನ್ನ ಖರ್ಚು ಮಾಡ್ತಾರೆ, ಅದ್ ಎಲ್ಲಿಗೆ ಹೆಂಗ್ ಸರಿದೂಗಿಸ್ತಾರೆ, ಬಹುಶಃ ಅದ ಮೇಲೆ ವಿಶ್ವಾಸ ಮೂಡಿ ಬರ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಎರಡನೇದಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಈ ಪ್ರವಾಹ ಬಂದ್ಮೇಲೆ ನಾವು ಬರೇ ನಮ್ಮ ಈಶ್ವರಪ್ಪನವರು ಬಹುಶಃ ಉಪ ಮುಖ್ಯಮಂತ್ರಿ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರು ಇಲ್ಲ, 10,000 ರೂಪಾಯಿ ಏನು ಕೊಟ್ಟಿದ್ದಾರೆ ಅದೇ ದೊಡ್ಡದು ಅಂತ ಹೇಳಿದ್ರು ಇವತ್ತು ದಿವಸ. ಇಲ್ಲಿ ನನ್ನ ಹತ್ರ ಎಲ್ಲ
ಎಲ್ಲ ದಾಖಲಾತಿಗಳಿದಾವೆ, ಎಲ್ಲ ಮಾಧ್ಯಮಗಳಲ್ಲಿ ಬಂದಿದ್ದು ಕೂಡ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಜನ ಬದುಕನ್ನು ಕಳ್ಕೊಂಡಿದ್ದಾರೆ, ಬದುಕನ್ನು ಕಳ್ಕೊಂಡು ಮನೆ ಕಳ್ಕೊಂಡಿದ್ದಾರೆ, ಜಾನುವಾರುಗಳು ಕಳ್ಕೊಂಡಿದ್ದಾರೆ, ಎಲ್ಲವನ್ನ ಕಳ್ಕೊಂಡಿದ್ದಾರೆ. ಆದರೆ 10,000 ಕೊಡೋದು ಒಂದು ಬಿಟ್ಟರೆ ಬಹುಶಃ ಮನೆಗಳಿಗೆ 5 ಲಕ್ಷ ರೂಪಾಯಿ ಇತ್ತು ಸಹ ತಾವು ಆ ಪತಿ ಬಿದ್ದ ಮನೆಗೆ ಅನೌನ್ಸ್ ಮಾಡಿದೆ. ಆಮೇಲೆ ಭಾಗಶಃ ಬಿದ್ದಂತ ಮನೆಗಳಿಗೂ ಕೂಡ ಪರಿಹಾರವನ್ನು ತಾವು ವ್ಯಕ್ತಪಡಿಸಿದೆ. ಸನ್ಮಾನ್ಯ ಅಧ್ಯಕ್ಷ, ಎಲ್ಲೋ ಒಂದು ಕಡೆ ನಾವೀಗ ಶಾಶ್ವತವಾದಂತ ಪರಿಹಾರಕ್ಕೆ ಏನ್ ವಿಚಾರ ಮಾಡಿದೀವಿ? ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ ಬಯಸ್ತೇನೆ, ಇವತ್ತು ಶಾಶ್ವತವಾದಂತ ಪರಿಹಾರ ಏನು? ಯಾಕಂದ್ರೆ ಇದು ಪ್ರವಾಹ ಬಂತು, ಈಗ ಫ್ರಂಟ್ ಲೈನ್ ಏನಿದೆ ಸನ್ಮಾನ್ಯ ಅಧ್ಯಕ್ಷರ, ಏನು ಪ್ರವಾಹ ರೇಖೆ ಅದು ಮತ್ತೆ ಮರು ಡಿಫೈನ್ ಆಗಿದೆ, ಅದು ಬದಲಾವಣೆ ಆಗಿದೆ. ಇವತ್ತು ದಿವಸ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಸ್ವಲ್ಪ ಮಹತ್ವದಿದೆ ತಾವು ಕೇಳ್ತೀರಂತೇಳಿ, ಯಾಕಂದ್ರೆ ಪ್ರವಾಹದ ರೇಖೆ ಇವತ್ತು ದಿವಸ ಮತ್ತೆ ಪುನಃಸ್ಥಾಪಿತಗೊಂಡಿದೆ, ರಿಡಿಫೈನ್ ಆಗಿದೆ ಇವತ್ತು ದಿವಸ. ಈಗ ಈ ಹಳ್ಳಿಗಳಿಗೆ ಪ್ರವಾಹ ಬಂತು, ಮುಂದಿನ ವರ್ಷ ಮತ್ತೆ ಪ್ರವಾಹ ಬರ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅವಾಗ ಮತ್ತೆ ಎಲ್ಲ ಗ್ರಾಮಗಳು ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಇರ್ತವೆ. ಶಾಶ್ವತವಾದಂತ ಪರಿಹಾರ ಏನು? ಯಾವ ಪ್ರವಾಹ ರೇಖೆಗಳ ಒಳಗಡೆ ಬರ್ತವೆ ಹಳ್ಳಿಗಳು, ಆ ಪ್ರವಾಹ ಒಳಗಡೆ ಬರ್ತದ ಹಳ್ಳಿಗಳಂದ್ರೆ ಸರ್ಕಾರ ಆಗಾಗ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನಮಗೆ ಯಾವುದೇ ಅಭ್ಯಂತರ ಇಲ್ಲ ಗ್ರಾಮಗಳನ್ನು ಸ್ಥಳಾಂತರ ಮಾಡಲಿಕ್ಕೆ ಅಂತೇಳಿ. ನನಗನ್ಸೋ ಮಟ್ಟಿಗೆ ಸುಮಾರು 700 ಹಳ್ಳಿಗಳು ಕನಿಷ್ಠ ಪಕ್ಷ, ಅಥವಾ 1,000 ಹಳ್ಳಿಗಳು ಇವತ್ತು ನಾವು ಸ್ಥಳಾಂತರ ಮಾಡಬೇಕಾಗ್ತದೆ. ಆ ಸ್ಥಳಾಂತರ ಮಾಡಬೇಕಾದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ಏನು ಕ್ರಮ ಕೈಗೊಂಡಿದ್ದೀವಿ? ನನಗನ್ಸೋ ಮಟ್ಟಿಗೆ ಅಲ್ಲಿ ನಾವು ಗ್ರಾಮ ಸಭೆ ಮಾಡಿದೀವ, ಆ ಜನರ ಅಭಿಪ್ರಾಯ ತಗೊಂಡು ಇವ್ರನ್ನ ಬೇರೆ ಕಡೆ ನಾವು ಸ್ಥಳಾಂತರ ಮಾಡಲಿಕ್ಕೆ, ಪುನರ್ವಸತಿ ಕೇಂದ್ರ ಮಾಡಲಿಕ್ಕೆ ನಾವೇನಾದ್ರೂ ಕ್ರಮ ಕೈಗೊಂಡಿದ್ದೀವ? ಇಲ್ಲಿ ಕಡೆ ಎಲ್ಲಿ ಬಿದ್ದಂತಲ್ಲಿ ಮನೆ ಕಟ್ಕೊಟ್ರೆ ಬಹುಶಃ ಶಾಶ್ವತ ಪರಿಹಾರ ಆಗೋದಿಲ್ಲ, ಅದು ಮತ್ತೊಮ್ಮೆ ಪ್ರವಾಹ ಬಂದಾಗ ಇದೇ ಪರಿಸ್ಥಿತಿ ಇರ್ತದೆ. ಉದಾಹರಣೆಗಾಗಿ ಗೋಕಾಕ್ ತಗೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ, ಗೋಕಾಕ್ನಲ್ಲಿ ಹಳೆ ಗೋಕಾಕ್ ಅನ್ನೋದು ಸಂಪೂರ್ಣವಾಗಿ ಇವತ್ತು ಸಹ ಕೊಚ್ಕೊಂಡು ಹೋಗಿದೆ, ಸುಮಾರು 4,000-4,500 ಮನೆ ಏನು ಉಳಿದಿಲ್ಲ, ಅಲ್ಲಿ ಏನು ಎಕ್ಸ್ಟೆನ್ಷನ್ ಏರಿಯಾ ಇದೆ ಅದು ಮಾತ್ರ ಉಳಿದಿದೆ. ಹೀಗಿರುವಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಕೇಳಕ್ ಬಯಸ್ತೇನೆ, ತಮ್ಮ ಉತ್ತರದಲ್ಲಿ ಶಾಶ್ವತವಾದಂತ ಪರಿಹಾರ ಅಂದ್ರೆ ಈ ಹಳ್ಳಿಗಳು ಸ್ಥಳಾಂತರ ಆಗ್ಬೇಕು, ಈ ಹಳ್ಳಿಗಳು ಸ್ಥಳಾಂತರ ಆಗಿ ಅಲ್ಲಿ ಅವರಿಗೆ ಪುನರ್ವಸತಿ ಕೇಂದ್ರ ಮಾಡಿಕೊಟ್ಟಾಗ, ಆ ಗಡಿ ರೇಖೆ ಏನು ಪ್ರವಾಹ ರೇಖೆ ಹೊರತುಪಡಿಸಿ ಮಾಡಿದಾಗ ಮಾತ್ರ ಇದು ಶಾಶ್ವತವಾದ ಪರಿಹಾರ ಆಗ್ತದೆ. ಮತ್ತು ಬಹಳ ಸಲ ನಾನು ನೋಡಿದ್ದೀನಿ 2009 ಏನು ಪ್ರವಾಹ ಬಂದಿತ್ತು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಾಗೂ ಕೂಡ ಎಲ್ಲ ಕಡೆ ಅಡ್ಡಾಡಿ ನನ್ನ ಕ್ಷೇತ್ರದಲ್ಲೂ ಕೂಡ ಬಂದಿದ್ರು, ನಮ್ಮ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಕಡೆ ನನ್ನ ಮತಕ್ಷೇತ್ರದಲ್ಲಿ ಕೋಟ್ಯಾಳು ಮತ್ತು ಪಕ್ಕದಂತ ಮತಕ್ಷೇತ್ರದಲ್ಲಿ ಉತ್ತು ಕುಮ್ನಾಡು ಎಲ್ಲ ಕಡೆನೂ ಕೂಡ ತಿಳಿಸುವಾಗಿ ತೊನಶಾಳು ಎಲ್ಲನೂ ಕೂಡ. ಆದ್ರೆ ಅದು ಯಾವುದು ಕೂಡ ಸ್ಥಳಾಂತರ ಆಗ್ಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನಾವು ತಪ್ಪು ಕಲ್ಪನೆಯಲ್ಲಿ ಇದ್ದೀವಿ. ಯಾಕಂದ್ರೆ ಬರೀ ಅವ್ರಿಗೆ ನಾವು ಮನೆ ಕೊಟ್ಕೊಟ್ರೆ ಅವರು ಸ್ಥಳಾಂತರ ಆಗೋದಿಲ್ಲ, ಅವ್ರಿಗೆ ಏನು ನೀರಾವರಿ ಇದರಲ್ಲಿ ಇವತ್ತು ದಿವಸ ಪುನರ್ವಸತಿ ಕೇಂದ್ರ ಅಂತೀವಿ, ಅವರಲ್ಲಿ ಊರಾಗಿದ್ದಂತಲ್ಲಿ ಅವರ ಬಿಲ್ಡಿಂಗ್ಗೆ ನಾವು ಬೆಲೆ ಕಟ್ಕೊಡ್ಬೇಕಾಗ್ತದೆ, ಅದೆಲ್ಲ ಮಾಡಿಕೊಟ್ಟು ನಾವು ಪುನರ್ವಸತಿ ಕೇಂದ್ರ ಮಾಡಿದಾಗ ಮಾತ್ರ ಅವ್ರು ಹೋಗ್ತಾರೆ. ಹೀಗಾಗಿ ಆ ಯಾವ ಗ್ರಾಮಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು 2009 ತಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಮತ್ತು ಸರ್ಕಾರದಿಂದ ಮನೆಗಳನ್ನು ಕೊಟ್ಟಿದ್ದೀರಿ, ಅಲ್ಲಿ ಯಾರು ಕೂಡ ಶಿಫ್ಟ್ ಆಗಿದ್ರು ಕೂಡ ಸುಮ್ಮನೆ ಅಲ್ಲಿ ಹಳ್ಳಿ ಊರಲ್ಲಿ ಮಾತ್ರ ಜನ ಅಲ್ಲಿ ಇದ್ದವ್ರು ಇದ್ದಾರೆ, ಆದರೆ ಮನೆಯಲ್ಲಿ ಅಣ್ಣತಮ್ಮರು ಬೇರೆ ಆಗಿದ್ರೆ ಒಬ್ಬೊಬ್ರು ಅಲ್ಲಿ ಹೋಗಿದ್ದಾರೆ ಅಥವಾ ಎಷ್ಟೋ ಜನ ಬಾಡಿಗೆನೂ ಕೊಟ್ಟಿದ್ದಾರೆ. ಇದು 2009 ನಿಜವಾದಂತ ಪರಿಸ್ಥಿತಿ. ನಾನು ಯಾಕೆ ಮಾತನ್ನು ಹೇಳ್ತಿರಂದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಶಾಶ್ವತ ಪರಿಹಾರ ಆಗಬೇಕು, ಈ ಹಳ್ಳಿಗಳ ಸ್ಥಳಾಂತರ ಆಗಬೇಕು, ಮತ್ತು ಪ್ರಮುಖವಾಗಿ ನಾನು ಮುಖ್ಯಮಂತ್ರಿಗಳು ಕೇಳಬಯಸ್ತಾರೆ, ತಮ್ಮ ಅಂದಾಜು ಏನು ಸರ್ಕಾರದಿಂದ ಅಂದಾಜು ಮಾಡಿದಿರಿ 32,000-38,000 ಕೋಟಿ, ಇದು ನಿಜವಾಗಿ ಆಗಿದ್ದಕ್ಕಿಂತ 1,00,000 ಕೋಟಿಗಿಂತ ಜಾಸ್ತಿ ಆಗಿದೆ. ಇದಾಗ್ಲೂ ಕೂಡ ನಿಮ್ಮ ಅಂದಾಜಿನ ಸರ್ಕಾರದ ಅಂದಾಜಿನ ಪ್ರಕಾರ ಈಗ ಕೇಂದ್ರ ಸರ್ಕಾರ ಏನು ಸುಮಾರು 2,000 ಕೋಟಿ ಒಳಗಡೆ ಏನು ದುಡ್ಡು 1,852 ಕೋಟಿ ಏನು ದುಡ್ಡು ಕೊಟ್ಟಿದ್ದಾರೆ
ರಾಜ್ಯ ಸರ್ಕಾರ ಖರ್ಚು ಮಾಡಿ ಬಹಳ ಮೂರ್ ನಾಲ್ಕು ಸಾವಿರ ಕೋಟಿ ಆಗ್ತದೆ. ನಾ ಯಾಕಂದ್ರೆ ಭಯದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಜನರಿಗೆ ಏನಾಗಿದೆ, 38,000 ಕೋಟಿ 32,000 ಕೋಟಿ ಸರ್ಕಾರ ಬರೀ 3,000-4,000 ಕೋಟಿ ಖರ್ಚು ಮಾಡಿ ಕೈ ತೊಳ್ಕೊಂಡ್ಬಿಡ್ತದೆ ಅಂತ ಒಂದು ಸಂಶಯ ಇವತ್ತೊಂದು ಜನರ ಮನದಲ್ಲಿ ಉತ್ತಂದಿಸಿದೆ. ನಮಗೂ ಕೂಡ ಇದೆ ಆ ಭಯ, ಆ ಸಂಶಯವನ್ನ ಮುಖ್ಯಮಂತ್ರಿಗಳು ಅದಕ್ಕೆ ಸೂಕ್ತವಾದಂತ ಉತ್ತರ ಕೊಚ್ಚು ಆ ಬದ್ಧತೆಯನ್ನ ಇವತ್ತೊಂದು ದಿವಸ ಪ್ರದರ್ಶನ ಮಾಡ್ತಾರೆ ಅನ್ನೋ ಒಂದು ಸಂಪೂರ್ಣವಾದಂತಹ ವಿಶ್ವಾಸ ಇವತ್ತೊಂದು ದಿವಸ ನಮಗಿದೆ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಇದು ಅತ್ಯಂತ ಗಂಭೀರವಾದಂತಹ ವಿಚಾರ. ಈ ಪ್ರಭಾವದಲ್ಲಿ ಇದನ್ನ ಹಗುರವಾಗಿ ನಾವು ತೆಗೆದುಕೊಳ್ಳಬೇಡ. ಶಾಶ್ವತ ಇವತ್ತು ಇದಕ್ಕೆ ಪರಿಹಾರ ಸಿಗಬೇಕು. ಶಾಶ್ವತವಾದ ಪರಿಹಾರ ಸಿಗ್ಬೇಕಾದ್ರೆ ಈ ಗ್ರಾಮಗಳನ್ನ ಸುರಕ್ಷಿತ ಇದರಲ್ಲಿ ಪ್ರವಾಹ ರೇಖೆ ಹೊರಪಡಿಸಿ ಇವತ್ತು ದಿವಸ ಅಲ್ಲಿ ಸ್ಥಳಾಂತರ ಮಾಡಿದಾಗ ಮಾತ್ರ ಇವತ್ತು ದಿವಸ ಅದಕ್ಕೆ ಪರಿಹಾರ ನಿಜವಾಗಿ ಸಿಕ್ಕಂಗೆ ಆಗ್ತದೆ. ಇಲ್ಲಿ ಮತ್ತೊಮ್ಮೆ ಒಂದು ವರ್ಷ ಹೇಳ್ಬಿಟ್ಟು ಮತ್ತೊಮ್ಮೆ ಮಳೆ ಬಂದ್ರೆ ಮತ್ತೆ ಇದೇ ಪರಿಸ್ಥಿತಿ, ಮತ್ತೆ ಇದೇ ಟೆಂಪರರಿ ಮೆಷರ್ಸ್ ಶಟ್ ಹಾಕೊಳ್ಳುವಂಥದ್ದು, ಅಲ್ಲೇ ಬಿದ್ದಲ್ಲೇ ಮನೆ ಕಟ್ಕೊಡುವಂಥದ್ದು, ಇದೆಲ್ಲ ನಿರುಪಯುಕ್ತ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, 2009 ಆಗಿದ್ದು ಈಗ 2019 ಮತ್ತೊಮ್ಮೆ ಮತ್ತೆ ಅದೇ ಪರಿಸ್ಥಿತಿ ಇರ್ತದೆ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.